ಮರಳಿ ಭಾರತ ಊರಿಗೆ ಪಯಣಿಸಿದ ವಿದ್ಯಾರ್ಥಿ ನವೀನ್ ವೈದ್ಯನಾಗಿ ಬರ್ತಾನೆ ಎಂದಿದ್ದ ಕುಟುಂಬಕ್ಕೆ ಬಂದಿದ್ದು ಆತನ ಸಾವಿನ ಸುದ್ದಿ ಈಗ ಜೀವಂತವಾಗಂತೂ ಬರೋದಿಲ್ಲ ಕೊನೆ ಪಕ್ಷ ಆತನ ಮುಖವನ್ನಾದರೂ ನೋಡ್ತೀವಿ ಮೃತದೇಹವನ್ನಾದರೂ ತರಿಸ್ಕೊಡಿ ಅಂತ ಪೋಷಕರು ಅಂಗಲಾಚಿಕೊಳ್ಳುತ್ತಿದ್ದಾರೆ ಅದೇ ದುಃಖದಲ್ಲಿ ನವೀನ್ ಸಾವನಪ್ಪಿ ಮೂರು ದಿನ ಆಗಿರೋದ್ರಿಂದ ಚಳಗೇರಿಯ ತಮ್ಮ ನಿವಾಸದೆದುರು ಮೂರು ದಿನದ ಕಾರ್ಯವನ್ನ ಮಾಡಿದ್ದಾರೆ ಆ ನೋವು ಆ ಕಣ್ಣೀರು ಪ್ರತಿ ಬಾರಿ ರಜೆಗೆಂದು ಉಕ್ರೇನ್ನಿಂದ ಬರ್ತಿದ್ದ ಮಗನ ದಾರಿಯನ್ನೇ ಸಂತೋಷದಿಂದ ಕಾಯ್ತಿದ್ದ ಪೋಷಕರು ಈಗ ಅದೇ ಮಗನ ಮೃತದೇಹಕ್ಕಾಗಿ ಕಣ್ಣೀರ ಕೋಡಿಯನ್ನೇ ಹರಿಸಿಕೊಂಡು ಕಾಯ್ತಾ ಇದ್ದಾರೆ ಇವರ ಪರಿಸ್ಥಿತಿ ನೋಡಿದ್ರೆ ಎಂಥವರಿಗೂ ಈ ರೀತಿ ಆಗಬಾರದು ಅಂತ ಅನ್ಸುತ್ತೆ ನವೀನ್ ನಿವಾಸದಲ್ಲಿ ನೀರವ ಮೌನ ಮೂರು ದಿನದ ಪೂಜೆ ನೆರವೇರಿಸಿದ ಪೋಷಕರು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಕನ್ನಡಿಗ ನವೀನ್ ಸಾವನ್ನಪ್ಪಿ ಮೂರು ದಿನವಾಯಿತು ಆದರೆ ಇದುವರೆಗೂ ಆತನ ಮೃತದೇಹ ಮಾತ್ರ ರಾಜ್ಯಕ್ಕೆ ಬಂದಿಲ್ಲ ಎಂದು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಿರೋ ಪೋಷಕರು ನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಉಕ್ರೇನ್ನ ಕಾರ್ಕಿವ್ ನಗರದಲ್ಲಿ ಸಾವನ್ನಪ್ಪಿರುವ ಹಾವೇರಿಯ ರಾಣೆಬೆನ್ನೂರು ತಾಲೂಕು ಚಳಗೇರಿ ನಿವಾಸಿ ನವೀನ್ ಅನಾಥ ಶವವಾಗಿದ್ದಾನೆ ಯುದ್ಧದ ವೇಳೆ ಮೃತನಾದ ವೈದ್ಯಕೀಯ ವಿದ್ಯಾರ್ಥಿ ನವೀನ್ ಮೃತದೇಹ ತರುವ ಬಗ್ಗೆ ಅನುಮಾನವೇ ಹೆಚ್ಚಾಗುತ್ತಿದೆ ತಮ್ಮ ಮಗನ ಮೃತದೇಹವನ್ನಾದರೂ ವಾಪಸ್ ತರಿಸಿಕೊಡಿ ಕೊನೆ ಬಾರಿ ಅವನ ಮುಖವಾದರೂ ನೋಡ್ತೇವೆ ಎಂದು ಪೋಷಕರು ಗೋಳಾಡ್ತಿದ್ದಾರೆ ಈ ನಡುವೆ ನವೀನ್ ಸಾವನ್ನಪ್ಪಿ ಮೂರು ದಿನವಾಗಿರೋದ್ರಿಂದ ಸಾಂಪ್ರದಾಯದಂತೆ ಮೂರು ದಿನದ ಪೂಜಾ ಕಾರ್ಯವನ್ನು ನೆರವೇರಿಸಲಾಯಿತು ಈ ವೇಳೆ ಕಣ್ಣೀರು ಹಾಕುತ್ತಲೇ ಮೃತ ನವೀನ್ಗೆ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಇವತ್ತು ಅದನ್ನು ಮಾಡಿ ಮುಗಿಸ್ಬೇಕು ಅಂತ ಅಂದೇಳಿ ನಾವು ಎಲ್ಲ ಮನೆ ಒಂದು ಕುಟುಂಬಸ್ಥರ ವಿಚಾರ ಮಾಡಿ ಈಗ ಅದನ್ನು ನೆರವೇರಿಸೋಕೆ ಪ್ರಾರಂಭ ಮಾಡಿದ್ದೀವಿ ಮತ್ತು ಶವ ಬಂದ ಬಳಿಕ ಸಂಸ್ಕಾರ ಮಾಡಿ ಮತ್ತು ಮುಂದಿನ ಕಾರ್ಯಕ್ರಮ ಅವಾಗ ಮುಂದೆ ಮಾಡೋಣ ಅಂತ ಒಂದು ತೀರ್ಮಾನದಲ್ಲಿ ಶವನೂ ಕೂಡ ಆದಷ್ಟು ನಿಮಗೆ ತಲುಪಿಸ್ತೇವೆ ಅಂತಂದೇಳಿ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಕೂಡ ನಮಗೆ ಭರವಸೆಯನ್ನು ಈಗಲೂ ಕೊಡ್ತಾ ಇದ್ದಾರೆ ಆಯಿತು ಅಂತಂದೇಳಿ ನಾವು ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾವು ಕುಟುಂಬಸ್ಥರೆಲ್ಲರೂ ಸೇರಿ ಈ ಕಾರ್ಯಕ್ರಮ ನಮ್ಮ ಮನೆಗೆ ಬರ್ತಕ್ಕಂಥ ಬೆನ್ನು ಸ್ವಾಮಿಯವ್ರನ್ನ ಕರ್ಕೊಂಬಂದು ಪೂಜೆ ಅದನ್ನು ಮಾಡಿಸಿ ನಾವು ಒಂದು ತಾತ್ಪೂರ್ತಿಕ ಶಾಂತಿಯ ಒಂದು ಕಾರ್ಯಕ್ರಮ ಇಟ್ಕೊಂಡೆ ಇನ್ನು ನವೀನ್ ನಿವಾಸಕ್ಕೆ ಸಾಕಷ್ಟು ಜನರು ಬಂದು ಭೇಟಿ ನೀಡಿ ಸಾಂತ್ವನ ಹೇಳ್ತಿದ್ದಾರೆ ಅಲ್ಲದೆ ನವೀನ್ ಜೊತೆಗಿನ ಒಡನಾಟವನ್ನು ಹಂಚಿಕೊಳ್ಳುತ್ತಿದ್ದಾರೆ ಮೂರು ದಿನದ ಪೂಜೆ ಇರೋದ್ರಿಂದ ಬಂಧುಗಳು ಸಾರ್ವಜನಿಕರು ಹೆಚ್ಚಾಗಿ ಭೇಟಿ ನೀಡಿ ನವೀನ್ ಪೋಷಕರಿಗೆ ಸಾಂತ್ವನ ಹೇಳಿದರು ತಂದೆ ತಾಯಿ ಮತ್ತೆ ಅವ್ರ ಅಣ್ಣನ ಚೆಕ್ ಮಾಡಿದ್ವಿ ಬಿ ಪಿ ಶುಗರ್ ಕೂಡ ಚೆಕ್ ಮಾಡಿದ್ವಿ ಎಲ್ಲ ನಾರ್ಮಲ್ ಇದೆ ಯಾರಿಗಾದ್ರೂ ಸಾವಿನ ಸುದ್ದಿ ಕೇಳಿದಾಗ ಆಘಾತ ಆಗೋದು ನಿಜ ನನಗೂ ಕೂಡ ಒಂದು 3 times 4 times ನಾನು ಅವ್ನ ವಿಸಿಟ್ ಮಾಡಿದ್ದೀನಿ ಇವನ್ ಲಾಸ್ಟ್ ಮಂಡೇ ಸರ್ ನಾನು ಅವನ ಜೊತೆ ಅವ್ರಿಗೆ ಮಾತಾಡ್ಬೇಕಾದ್ರೆ ನಾನು ಇಲ್ಲೇ ಇದ್ದೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾನು ಇದೇ ಏರಿಯಾದಲ್ಲಿ ಸರ್ವೆ ಮಾಡ್ತಾ ಇದ್ವಿ ನಾವು ಪಲ್ಸ್ ಪೋಲಿಯೋ ಡ್ಯೂಟೀಲಿ ಇದ್ವಿ ಸೊ ಅವಾಗ ಬಂದು ನನ್ನ ಅಂಕಲ್ ಜೊತೆ ಮಾತಾಡಿದಾಗ ಯಾಕೆ ನೀವಿನ್ನೂ ಅವನಿಗೆ ಕರೆಸಿಲ್ಲ ಯಾಕೆ ಅಲ್ಲೇ ಬಿಟ್ಟಿರಿ ನೀವು ಅಂತ ಕೇಳಿದಾಗ ಇಲ್ಲಮ್ಮ ಅವ್ನು ಯುದ್ಧ ನಡೆಯೋ ಸ್ಥಳದಿಂದ ಸ್ವಲ್ಪ ದೂರದಲ್ಲಿದ್ದಾನೆ ಏನು ತೊಂದರೆ ಇಲ್ಲ ಸೇಫ್ ಆಗಿದ್ದಾನೆ ಅಂತ ಹೇಳ್ತಿದ್ದಾನೆ ವಿಡಿಯೋ ಕಾಲ್ ಎಲ್ಲ ಮಾಡಿದ್ದಾನೆ ಅಂತ ಅಂಕಲ್ ಜೊತೆ ಮಾತಾಡ್ಬೇಕಾದ್ರೆ ಆ ವಿಷಯನೇ ಮಾತಾಡ್ಬಿಟ್ಟು ನಾನು ಹೋಗಿದ್ದೀನಿ ನೆಕ್ಸ್ಟ್ ಅವತ್ತು ಮಧ್ಯಾಹ್ನನೇ ನನಗೆ ಅವ್ನು ಸಾವಿನ ಸುದ್ದಿ ಕೇಳ್ತು ಸೊ ಅದು ನೆನೆಸ್ಕೊಂಡು ನಂಗೆ ದುಃಖ ಆಯ್ತು ಅಷ್ಟೇ